ದೇವದರ್ಶನ ಗುಡಾರ ಅಧ್ಯಾಯ ನಾಲ್ಕು. ದೋಷ ಪರಿಹಾರ ದಿನದ ಪ್ರಥಮ ಯಜ್ಞ ಹೋರಿ. 30 ವರ್ಷ ಪ್ರಾಯಸ್ಥನಾದ ಯೇಸು ಕ್ರಿಸ್ತನನ್ನು ಯಜ್ಞದ ಹೋರಿಯಂತೆ ನಿರೂಪಿಸಲ್ಪಟ್ಟಿದೆ. ನಮಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿಕೊಂಡ ದೋಷರಹಿತನಾದ ಪರಿಶುದ್ಧ ಪುರುಷನಾಗಿದ್ದಾನೆ. ನಾವು ಈಗಾಗಲೇ ನೋಡಿದಂತೆ ಯೇಸು ಕ್ರಿಸ್ತನು ಹೊಸ ಸ್ವಭಾವದಲ್ಲಿ ನಿರೂಪಿಸಲ್ಪಟ್ಟವನಾಗಿ, ದೇವರು ಮುಂತಿಳಿದ ಅಭಿಷಕ್ತನಾದ ಮುಖ್ಯಸ್ಥನಾಗಿಯೂ ಮತ್ತು ದೇಹದ ಎಲ್ಲ ಸದಸ್ಯರಿಗೆ ಮಹಾಯಾಜಕನಾಗಿದ್ದಾನೆ. ಇಲ್ಲಿ ಭಿನ್ನವಾಗಿರುವ ಮಾನವ ಮತ್ತು ನೂತನ ಸ್ವಭಾವಗಳನ್ನು ಸ್ವಚ್ಛವಾಗಿ ತಿಳಿದುಕೊಳ್ಳುವುದು ಮತ್ತು ಜ್ಞಾಪಿಸಿಕೊಳ್ಳುವುದು ಅವಶ್ಯವಾಗಿದೆ. ವಾಲ್ಯೂಮ್ ಫಸ್ಟ್ ಚಾಪ್ಟರ್ 10th ಅಂಡ್ ವ್ಯಾಲ್ಯೂಮ್ ಸೆಕೆಂಡ್ ಪೇಜ್ ನಂಬರ್ 126. ತನ್ನ 30ನೇ ವಯಸ್ಸಿನಲ್ಲಿ ಮನುಷ್ಯನಾದ ಯೇಸು ಕ್ರಿಸ್ತನು ತನ್ನನ್ನರ್ಪಿಸಿಕೊಳ್ಳುವ ಮುಂಚೆ ಉನ್ನತವಾದ ಸ್ವಭಾವಗಳಲ್ಲಿ ಸಮೃದ್ಧನಾಗಿದ್ದರೂ ನಮಗೋಸ್ಕರವಾಗಿ ಅಲ್ಪನಾದನು. ಅಂದರೆ ಸಾಧಾರಣ ಮಾನವನಾಗಿ ಎಲ್ಲರಿಗೋಸ್ಕರ ಪಾಪದ ಬಿಡುಗಡೆಗಾಗಿ ಕೊಡತಕ್ಕ ಹೀಡುಬಲಿಯನ್ನು ದೋಷರಹಿತ ಮನುಷ್ಯನಾಗಿ ಅರ್ಪಿಸಿಕೊಂಡನು. 1 ಕೊರಿಂಥ 15:21. ಮನುಷ್ಯನು ಪಾಪಗಳ ಪ್ರಾಯಶ್ಚಿತ್ತಕ್ಕೆ ಮರಣವೇ ದಂಡನೆಯಾದುದರಿಂದ ನಮ್ಮ ರಕ್ಷಕನು ಅನಿವಾರ್ಯವಾಗಿ ಮಾನವನಂತೆ ಮಾಂಸಧಾರಿಯಾದನು. ಇಲ್ಲವಾದಲ್ಲಿ ಮಾನವ ಜನಾಂಗದವರನ್ನು ರಕ್ಷಿಸಲು ಆತನಿಗೆ ಅಸಾಧ್ಯವಾಗುತ್ತಿತ್ತು. ಮಾನವನು ಪಾಪ ಮಾಡಿದವನಾದ್ದರಿಂದ ಅದರ ದಂಡನೆ ಮರಣವಾಗಿರುತ್ತದೆ. ನಮ್ಮ ರಕ್ಷಕನು ಆ ದಂಡನೆಯನ್ನು ತೀರಿಸಬೇಕಾದಲ್ಲಿ ಆತನು ಸಹ ಅದೇ ಸ್ವಭಾವದಲ್ಲಿರಬೇಕಾದದ್ದು. ಅಂದರೆ ನಿರ್ಮಲನಾಗಿ ಪಾಪ ಮತ್ತು ಪಾಪಿಗಳ ವಂಶದಿಂದ ಪ್ರತ್ಯೇಕಿಸಲ್ಪಟ್ಟವನಾಗಿ ಅವಶ್ಯವಾಗಿರುವುದಲ್ಲದೆ ಅದಾಮನ ಬದಲಿಗೆ ಹೀಡುಬಲಿಯನ್ನು ಕೊಡುವುದಕ್ಕೆ ಸಿದ್ಧನಾಗಿರಬೇಕಾಗಿತ್ತು. ಹಾಗಿಲ್ಲದಿದ್ದಲ್ಲಿ ಮಾನವ ಕುಲಕ್ಕೆ ಮರಣದಿಂದ ಬಿಡುಗಡೆಯೇ ಆಗುತ್ತಿರಲಿಲ್ಲ. ಇದನ್ನು ನೆರವೇರಿಸಲು ಮನುಷ್ಯನಾದ ಯೇಸು ತನ್ನ ಸರ್ವಸ್ವವೆಲ್ಲವನ್ನು ಧಾರೆ ಎರೆದನು. ಯಾವ ದೋಷವೂ ಇಲ್ಲದ ವೈಭವಪೂರಿತ ನಿರ್ದೋಷಿಯಾದ ಮಾನವನಾಗಿ ಮಹಿಮೆಯನ್ನು ಪಡೆಯುವ ಅಧಿಕಾರವನ್ನು ಹೊಂದಿದ್ದರೂ ಕೊನೆಯಲ್ಲಿ ಕೇವಲ ನೀತಿವಂತನಾದ ಮಾನವನಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿಕೊಂಡನು. ದೇವರಿಂದ ವಾಗ್ದಾನ ಮಾಡಲ್ಪಟ್ಟ ಹೊಸ ಸ್ವಭಾವ ಮತ್ತು ಅದು ಹುಟ್ಟಿಸುವ ನಿರೀಕ್ಷೆಗಳೇ ಆತನಲ್ಲಿ ಉಳಕೊಂಡ ಸೊತ್ತು. ತನ್ನ ಆತ್ಮ ಸಂಬಂಧವಾದ ಅಸ್ತಿತ್ವವನ್ನು ಪ್ರಾಯಶ್ಚಿತ್ತ ಪರಿಹಾರಕ್ಕೋಸ್ಕರ ಮರ್ತ್ಯನಾದ ಮಾನವನಾಗಿ ಪ್ರಾಯಶ್ಚಿತ್ತ ಯಜ್ಞಕ್ಕೋಸ್ಕರ ಒಪ್ಪಿಸಲ್ಪಟ್ಟ ಓರಿಯಂತೆ ಸದೃಶ್ಯನಾದನು. 1 ಯೋಹಾನ 1:14. 53:10. ಆದರೆ ಮನುಷ್ಯನಾದ ಯೇಸು ಕ್ರಿಸ್ತನು ತನ್ನನ್ನೇ ಹೀಡುಬಲಿಯ ಕ್ರಯವಾಗಿ ಅರ್ಪಿಸಿಕೊಂಡದ್ದರಿಂದ ಆತನು ಅದೇ ಮಾನವ ಅವಸ್ಥೆಯಲ್ಲಿ ಪುನಃ ಸ್ಥಾಪಿಸಿಕೊಳ್ಳುವ ಅನುಸರಣೆಯು ಸಾಧ್ಯವಿಲ್ಲ. ಒಂದು ವೇಳೆ ಹೀಡುಬಲಿಯ ಬೆಲೆಯನ್ನು ಆತನು ಹಿಂತೆಗೆದುಕೊಂಡಲ್ಲಿ ರಕ್ಷಣೆ ಹೊಂದಿದ ನಾವು ಪುನಃ ಮರಣ ದಂಡನೆಗೆ ಮರುಕಳಿಸಬೇಕಾಗುತ್ತದೆ. ಆದರೆ ಸರ್ವಶಕ್ತನಾದ ದೇವರಿಗೆ ಸ್ತೋತ್ರ, ಆತನ ಬಲಿಯು ಎಂದೆಂದಿಗೂ ಸದಾಕಾಲವೂ ನೆಲೆಗೊಂಡಿರುವುದು ಮತ್ತು ನಾವು ಆದಾಮನ ಅಪರಾಧದಿಂದಲೂ ಮತ್ತು ಅದರ ದಂಡನೆಯಾದ ಮರಣದಿಂದಲೂ ಸದಾಕಾಲವೂ ಮುಕ್ತರಾಗಿರುವೆವು. ಈ ರೀತಿಯಾಗಿ ತಂದೆಯಾದ ಕ್ರಿಸ್ತನಿಗೆ ಘನತೆ, ಮಹಿಮೆ ಅಥವಾ ಜೀವವನ್ನು ಪ್ರತಿಫಲವಾಗಿ ಆತನ ಮರಣಾನಂತರ ವಿಧೇಯತ್ವದ ಬದಲಿಗೆ ಅನುಗ್ರಹಿಸಿದಲ್ಲಿ ಆ ಘನತೆ, ಮಹಿಮೆ ಮತ್ತು ಜೀವತ್ವಗಳು ಮಾನವನ ಸರಿಸಮಾನಕ್ಕೆ ಮಿಗಿಲಾಗಿರುವ ಮತ್ತೊಂದು ಸಮತೋಲನವಾಗಿದೆ. ಯೇಸುವಿನಲ್ಲಿ ಅಂತಹ ಉದ್ದೇಶವನ್ನು ಯೆಹೋವನು ತೋರಿಸುತ್ತಾನೆ. ಆತನನ್ನು ಮಾನವ ಸ್ಥಿತಿಯಿಂದ ಹಿಂದೆ ಇದ್ದ ಸ್ಥಿತಿಗಿಂತಲೂ ಅತ್ಯುನ್ನತ ಸ್ಥಾನಕ್ಕೆ ಎಲ್ಲ ದೇವಗಳ ಪ್ರಭುತ್ವ ಮತ್ತು ಶಕ್ತಿಗಳಿಗಿಂತಲೂ ಏರಿಸಲ್ಪಟ್ಟಿರುವುದಲ್ಲದೆ ಯೆಹೋವ ದೇವರು ತನ್ನ ಬಲಗಡೆಯ ಸ್ಥಾನದಲ್ಲಿ ಆತನಿಗೆ ಅಮರತ್ವದ ಪಾಲುಗಾರಿಕೆಯನ್ನು ಯೆಹೋವ ದೇವರ ನಂತರ ಮುಖ್ಯವಾದ ಅನುಗ್ರಹವನ್ನು ದೈವ ಸ್ವಭಾವದಲ್ಲಿ ನೀಡಿದ್ದಾನೆ. ಕ್ರಿಸ್ತನು ತನ್ನ ಮುಂದೆ ಇಟ್ಟಿದ್ದ ಮಹಿಮೆಗೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ
ಆಸನಾರೂಢನಾಗಿದ್ದಾನೆ. ಇಬ್ರಿಯ 12:2 ಫಿಲಿಪ್ಪ 2:9 ಇಬ್ರಿಯ 1:3-4 ಮಾನವ ಸ್ವಭಾವಕ್ಕೆ ಹೊರತಾದ ಹೊಸ ಸ್ವಭಾವವನ್ನು ಹೊಂದಿದ ನಮ್ಮ ಕರ್ತನು ತನ್ನ ತ್ಯಾಗದ ಫಲವಾಗಿ ಅದನ್ನು ಪಡೆದನು. ಈ ಸ್ವಭಾವವು ಯಾಜಕನಲ್ಲಿ ನಿರೂಪಿಸಲ್ಪಟ್ಟಿದೆ. ಮಾನವ ಸ್ವಭಾವದಲ್ಲಿನ ತ್ಯಾಗದ ಶಿಲುಬೆಯಲ್ಲಿ ಪೂರ್ಣವಾಗದಿದ್ದರೂ ಅದರ ಫಲವಾಗಿರುವ ದೈವ ಸ್ವಭಾವವು 3 ದಿನಗಳ ನಂತರ ಆತನ ಪುನರುತ್ಥಾನದಲ್ಲಿ ಪಡೆಯಲ್ಪಟ್ಟಿತು. ದೇವರ ದೃಷ್ಟಿಯಲ್ಲಿ ಯೇಸು ತನ್ನನ್ನು ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡದ್ದು ಪರಿಪೂರ್ಣವಾಗಿರುವುದಲ್ಲದೆ ಆತನ ಮರಣವು ದೀಕ್ಷಾಸ್ಥಾನದಲ್ಲಿ ಅಡಕವಾದ ಒಂದು ಛಾಯೆಯಾಗಿ ತೋರಿಸಲ್ಪಟ್ಟಿದೆ. ಕ್ರಿಸ್ತನು ಎಲ್ಲ ಮನುಷ್ಯ ಉದ್ದೇಶಗಳಿಂದ, ವೈಭವದ ಆಶಾಪಾಶಗಳಿಂದ, ಗೌರವಯುಕ್ತ ಜೀವದಾಸೆಗಳಿಂದ ಬಾಹಿರನಾಗಿ ತಾನು ಅನುಭವಿಸಬೇಕಾದ ಮರಣಕ್ಕೋಸ್ಕರ ಅವುಗಳನ್ನು ತೊರೆದಿರುತ್ತಾನೆ. ಆದರೆ ಅಭಿಪ್ರಾಯದಲ್ಲಿ ಆತನ ಅನುಯಾಯಿಗಳಾದ ನಾವು ಸಹ ನಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯತೆಯಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಹೊಸ ಜೀವಿಗಳಾಗಿ ಬದುಕುತ್ತೇವೆ ಎಂದು ಎಣಿಸಿಕೊಳ್ಳೋಣ. ರೋಮಾಯ 6:11 ಯೆಹೋವನಿಂದ ಕ್ರಿಸ್ತನ ಬಲಿಯ ಸ್ವೀಕಾರವು ಆತನ ಅಭಿಷೇಕದ ಸಮಯದಲ್ಲಿ ಅದು ಮುಕ್ತಾಯವಾದಂತೆಯೂ ದಿಟವಾಗಿ ಆತನ ಸತ್ತನೆಂತಲೂ ಆತನನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸಿದ್ದರಲ್ಲಿ ತೋರಿಬರುವುದು. ಆತನ ಮರಣವಾದ ನಂತರ ಪಡೆಯುವ ಯಥಾರ್ಥವಾದ ಮತ್ತು ಭರವಸೆ ಕೊಡುವ ಪರಿಸ್ಥಿತಿಯನ್ನು ಈ ಅಭಿಷೇಕವು ಸೂಚಿಸುವುದು. ಆತನ ಅಭಿಷೇಕವು ಒಂದು ರೀತಿಯಲ್ಲಿ ಹೋರಿಯ ವಧೆಯಿಂದಾದ ಮರಣವು ಯೇಸುವನ್ನೇ ಬಲಿಯಾಗಿ ಅರ್ಪಿತವಾದುದನ್ನು ಸೂಚಿಸುತ್ತದೆ. ಇದರ ಬಗ್ಗೆ ಅಪೋಸ್ತಲನ ವಿವರಣೆಯು ಸಮಂಜಸವಾಗಿದೆ. ತನ್ನ ದೇಹ ಸಮರ್ಪಣೆಯಿಂದ ಬಹು ಜನರ ರಕ್ಷಣೆಗೋಸ್ಕರವಾಗಿ ಆಗ ಯೇಸು, ಹಿಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಅನ್ನುತ್ತಾನೆ. ದೈವ ಪ್ರೇರಿತನಾದ ಬರಹಗಾರನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಅಥವಾ ಪೂರ್ಣಗೊಳಿಸಲು ಪಾಪ ವಿಮೋಚನೆಗಾಗಿ ನಿಜವಾದ ತ್ಯಾಗ ಪ್ರತಿ ಛಾಯೆಯ ರೂಪದಲ್ಲಿ ಮೊದಲನೆಯದನ್ನು ತೆಗೆದುಬಿಡುತ್ತಾನೆ. ಮಾದರಿಯ ಮೊದಲನೆಯ ಪಶು ಯಜ್ಞ ಇಬ್ರಿಯ 10:7-14 ಎಂದು ಬರೆದಿರುತ್ತಾನೆ. ಹೌದು, ಅಲ್ಲಿ ಹೋರಿಯನ್ನು ಸೂಚಿಸುವ ಪಾಪ ವಿಮೋಚನಾಕರವಾದ ಬಲಿಯು ಸಂಭವಿಸಿತು. ಆ 3.5 ವರ್ಷಗಳ ಯೇಸುವಿನ ಸುವಾರ್ತಾ ಸೇವೆಯಲ್ಲಿ ಆತನ ಮಾನುಷ ಸಂಕಲ್ಪಗಳು ನಿರ್ಜೀವವಾಗಿತ್ತು ಮತ್ತು ಆತನು ಅಭಿಷೇಕವಾದ ಕ್ಷಣದಿಂದ ಮರಣವನ್ನು ತನ್ನ ಮಾನುಷ ಶರೀರದಲ್ಲಿ ಪ್ರಕಟಿಸಿದನು. ಅಭಿಷಕ್ತನಾದ ಯೇಸು ಕ್ರಿಸ್ತನು ದೀಕ್ಷಾಸ್ಥಾನವಾದ ಕ್ಷಣದಿಂದ ಪವಿತ್ರಾತ್ಮಭರಿತನಾಗಿ ದೈವಿಕವಾದ ನೂತನ ಸೃಷ್ಟಿಯಾದನು. ಆದರೂ ಪುನರುತ್ಥಾನದವರೆಗೆ ದೈವಿಕ ಸಂಪೂರ್ಣತೆಯಲ್ಲಿಲ್ಲ. ಪುನಃ ಆತನು ಈ ಸಂಬಂಧವನ್ನು ಯಾವಾಗಲೂ ಯಥಾರ್ಥವೆಂದು ಹೇಳುತ್ತಾ, ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ, ಮನುಷ್ಯನಾಗಿ ತಂದೆಯು ನನ್ನಲ್ಲಿ ಇದ್ದುಕೊಂಡು ಆತನ ಪವಿತ್ರ ಶಕ್ತಿಯಿಂದ ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನೀವು ಆಲಿಸುವ ಮತ್ತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೇ. ಯೋಹಾನ 14:10-24. ಈ ಮಣ್ಣಿನ ಘಟಕವು ಮರಣಕ್ಕೆ ಅಭಿಷೇಕಿಸಲ್ಪಟ್ಟು, ಹೇಗೋ ನನ್ನ ಚಿತ್ತವಲ್ಲ, ಮನುಷ್ಯನಂತೆ ನಿನ್ನ ಚಿತ್ತವೇ, ತಂದೆಯ ದೈವಿಕ ಆಗಲಿ ಎಂದು ಹೇಳಿದನು. ಲೂಕ 22:42. ನಮಗಿರುವ ನಂಬಿಕೆಯ ಸ್ಥಿತಿಯಲ್ಲಿ ಮತ್ತು ದೇವರ ಹೊಂದಿಕೆಯಲ್ಲಿ ನಿರೂಪಿಸಿದಂತೆ ಹೋರಿಯನ್ನು ಅಂಗಳದಲ್ಲಿ ವಧಿಸಲ್ಪಟ್ಟಿರುವುದನ್ನು ನೋಡಿದ್ದೇವೆ. ಇದು ಮಾಂಸ ಶರೀರದಲ್ಲಿ ಅತಿ ವಿಶೇಷವಾದ ಮಾನುಷ್ಯ ಸ್ವಭಾವದ ಸಾಧನೆಯಾಗಿದೆ. ಯಾವ ಕುಂದುಕೊರತೆಗಳಿಲ್ಲದ ನಿಯಮಗಳಿಗೆ ಒಳಪಟ್ಟ ಯೇಸು ತನ್ನನ್ನು ದೇವರಿಗೆ ಅರ್ಪಿಸಿಕೊಂಡನು. ಹೋರಿಯ ಮಾದರಿಯಾಗಿ ಈ ಪ್ರಾಯಶ್ಚಿತ್ತ ದಿನದ ಕ್ರಿಯೆಗಳನ್ನು ಪ್ರತ್ಯೇಕವಾಗಿ
ಮತ್ತು ಶ್ರದ್ಧೆಯಿಂದ ಪರೀಕ್ಷಿಸುವಾಗ ಅದನ್ನು ಮುಂದೆ ಬರುವ ಪ್ರತಿ ಛಾಯೆಗಳಿಂದ ಸ್ಪಷ್ಟವಾಗಿ ತಿಳಿಯಲು ಜಾಗರೂಕರಾಗಿರೋಣ. ನೈರ್ಮಲ್ಯತೆಯನ್ನು ದೋಷರಹಿತವಾಗಿ ನೂತನ ಜೀವಿತದಲ್ಲಿ ತೋರಿಸಲು ಯೋಗ್ಯವಾದ ರೀತಿಯಲ್ಲಿ ಮುಖ್ಯಸ್ಥನಾಗಿ ಮತ್ತು ತನ್ನ ದೇಹದ ಸದಸ್ಯರಲ್ಲಿ ಅಹರೋನನು ತೊಳೆಯಲ್ಪಟ್ಟನು. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. 1 ಯೋಹಾನ 3:9 ನೂತನ ಜೀವಿಯು ಪಾಪ ಮಾಡಲಾರನು. ಹಳೆಯದಾದ ಮತ್ತು ನಿರ್ಜೀವವಾಗಿರುವ ಸ್ವಭಾವಗಳ ಮೇಲೆ ನಿತ್ಯವೂ ಎಚ್ಚರಿಕೆಯಿಂದ ಅವುಗಳು ಪುನಶ್ಚೇತನಗೊಳ್ಳದಂತೆ ಜಾಗರೂಕತೆ ಇಂದಿರಬೇಕಾಗಿದೆ. ಹಳೆಯ ಇಚ್ಛೆಗಳು ಹೊಸ ಭಾವಗಳ ಮೇಲೆ ತನ್ನ ವಿಭಜನೆಯ ಅಧಿಕಾರವನ್ನು ನಡೆಸಲು ಅದು ಇನ್ನೂ ಜೀವಂತವಾಗಿರುವುದು ಮತ್ತು ಆ ಹೊಸ ಭಾವಗಳು ಅದನ್ನು ಜಯಿಸಲು ಆಸಕ್ತವಾಗಿದೆ ಎಂಬ ಅರ್ಥ ಕೊಡುತ್ತದೆ. ಆದುದರಿಂದ ಹಳೆಯ ಸ್ವಭಾವಗಳ ಗೆಲುವು ನೂತನ ಜೀವಿಯ ಮರಣವನ್ನು ಸೂಚಿಸುತ್ತದೆ. ಅದೇ ಎರಡನೆಯ ಮರಣವು. ದೋಷ ಪರಿಹಾರ ದಿನದ ಆಚರಣೆಗೋಸ್ಕರ ಅಹರೋನನು ಸ್ವಾಭಾವಿಕವಾಗಿ ತೊಡುವ ವೈಭವಯುಕ್ತ ಸುಂದರವಾದ ಉಡುಪುಗಳನ್ನು ಹಾಕಿಕೊಳ್ಳದೆ ಭಕ್ತರಿಗೆ ಯೋಗ್ಯ ಮತ್ತು ನ್ಯಾಯಬದ್ಧವಾಗಿ ಯಜ್ಞಚೂಚಿತವಾಗಿರುವ ನಾರುಮಡಿ ಉಡುಪುಗಳನ್ನು ತೊಟ್ಟಿರುತ್ತಾನೆ. ನಾರುಮಡಿಯ ಬಟ್ಟೆಗಳು ಸೇವಕನ ಶ್ರದ್ಧಾನುಮನೋಭಾವದ ಭವಿಷ್ಯತ್ತಿನ ಮಹಿಮೆಯನ್ನು ಸೂಚಿಸುತ್ತದೆ. ನಾರುಮಡಿಯ ಸೊಂಟಪಟ್ಟಿಯು ಸೇವಾ ಮನೋಭಾವವನ್ನು ಸೂಚಿಸುತ್ತದೆ. ಆದರೆ ದೋಷಪರಿಹಾರ ದಿನದ ಅಂತ್ಯದಲ್ಲಿ ಆತನು ಯಪೋದಿಗೆ ಸಂಬಂಧಿಸಿದ ಅಪೂರ್ವವಾದ ಸೊಂಟಪಟ್ಟಿಯಿಂದ ಕಟ್ಟಲ್ಪಟ್ಟು ಅಧಿಕಾರ ಸೂಚಿತ ನಾರುಮಡಿಯ ಟೋಪಿಯನ್ನು ತೊಟ್ಟು ದೋಷಿರಹಿತ ಧಾರ್ಮಿಕನಾದ ನಮ್ಮ ಮುಖ್ಯಸ್ಥನನ್ನು ಯಜ್ಞದಲ್ಲಿಯೂ ಮತ್ತು ಅನಂತರದಲ್ಲಿಯೂ ಪ್ರಕಟಿಸುವವನಾಗಿರುವನು. ಈ ರೀತಿಯಾಗಿ ನಮ್ಮ ಮುಖ್ಯಸ್ಥನಾದ ಮಹಾಯಾಜಕನು ದೈವ ಸ್ವಭಾವವುಳ್ಳವನಾಗಿ ಆತ್ಮನನ್ನು ಪಡೆದವನಾಗಿ ಆದರೆ ಆತ್ಮನಿಂದ ಇನ್ನೂ ಹುಟ್ಟದವನಾಗಿ ತನ್ನ ಮೊದಲನೇ ಬರುವಿಕೆಯಲ್ಲಿನ ದೋಷ ಪರಿಹಾರ ಯಜ್ಞವನ್ನು ಪೂರೈಸಲು ಅಹರೋನನಂತೆ ಮುಂದಾಗುವನು. ಅಹರೋನನು ಪವಿತ್ರ ಸ್ಥಾನದೊಳಗೆ ಮತ್ತು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ದೋಷ ಪರಿಹಾರ ಯಜ್ಞಕ್ಕಾಗಿ ಹೋರಿಯನ್ನು ಮತ್ತು ಸರ್ವಾಂಗ ಹೋಮಕ್ಕಾಗಿ ಟಗರನ್ನು ತರಬೇಕು. ಅಹರೋನನು ತನಗೋಸ್ಕರ ತಂದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ಪ್ರತಿನಿಧಿಯಾಗಿ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರ ಮಾಡಬೇಕು. ತನ್ನಲ್ಲಿರುವ ಸದಸ್ಯರಿಗೆ ಉಪಯಾಜಕರಿಗೆ ಮತ್ತು ನಂಬಿಗಸ್ತರಾದ ಎಲ್ಲ ಮನೆಯವರನ್ನು ಲೇವಿಯರು ಅಂದರೆ ಎಲ್ಲ ನಂಬಿಗಸ್ತರಿಗೋಸ್ಕರ ದೋಷ ಪರಿಹಾರ ಮಾಡಬೇಕು. ಅವನು ತನಗೋಸ್ಕರವಾಗಿ ಹೋರಿಯನ್ನು ವಧಿಸಿದ ಮೇಲೆ ಯಹೋವನ ಸನ್ನಿಧಿಯಲ್ಲಿರುವ ವೇದಿಯಿಂದ ಕೆಂಡಗಳನ್ನು ಧೂಪಾರಾತಿಯಲ್ಲಿ ತುಂಬಿಸಿ ಪರಿಮಳ ಧೂಪ ದ್ರವ್ಯದ ಚೂರ್ಣವನ್ನು ಉಡಿ ಮಾಡಿ ಕೈಗಳಲ್ಲಿ ತೆಗೆದುಕೊಂಡು ತೆರೆಯನ್ನು ದಾಟಿ ಮೊದಲನೆಯ ತೆರೆ ಅಥವಾ ಬಾಗಿಲು ಆ ಧೂಪವನ್ನು ಯಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು. ಅವನಿಗೆ ದೈವ ಸನ್ನಿಧಿಯಲ್ಲಿ ಅಂಗೀಕಾರದ ಸಮಕ್ಷಮದಲ್ಲಿ ಈ ನಿಯಮಗಳ ಉಲ್ಲಂಘನೆಯಿಂದ ಪ್ರಾಣ ನಷ್ಟವಾಗದಂತೆ ಧೂಪದ ಹೊಗೆಯು ಮೇಘದೋಪಾದಿಯಲ್ಲಿ ಎರಡನೆಯ ತೆರೆಯೊಳಗೆ ತೂರಿ ಹೋಗುವುದರಿಂದ ಆಜ್ಞಾಶಾಸನಗಳ ಮೇಲನ ಕೃಪಾಸನವನ್ನು ಮುಚ್ಚುವುದು. ಪರಿಶುದ್ಧ ಸ್ಥಳದಲ್ಲಿಯ ಚಿನ್ನದ ಧೂಪಾರತಿಯ ಮೇಲಿರುವ ಕೆಂಡಗಳ ಮೇಲೆ ಹಾಕಿದ ಚೂರ್ಣವು ಅನುಕ್ರಮವಾಗಿ ಸುಗಂಧ ವಾಸನೆಯನ್ನು ಹೊರಸೂಸುವುದು. ಯಾಜಕಾಕಾಂಡ 16:3-11 ವಚನಗಳು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.